Hi friends, welcome to V&V Vlogs. Friends, ನಾನು ಇವತ್ತು ಕರ್ನಾಟಕ ಪೊಮೊಗ್ರಾನೇಟ್ ಗ್ರೋವರ್ಸ್ ಅಸೋಸಿಯೇಷನ್ ಬೆಂಗಳೂರು ಇವರು ಆಯೋಜಿಸಿರುವ ತೋಟದಲ್ಲಿ ಪಾಠ ಎಂಬ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಈ ಕಾರ್ಯಕ್ರಮವನ್ನು ಡಾಕ್ಟರ್ ಸುನೀಲ್ ತಾಮ್ಗಳೆಯವರು ನಡೆಸ್ಕೊಟ್ರು. ಇವರು ಸೈಂಟಿಫಿಕ್ ಆಗ್ರೋ ಟೆಕ್ನಾಲಜಿಸ್ಟ್ ಚೇರ್ಮ್ಯಾನ್ ಆಗಿರುತ್ತಾರೆ. ಸರ್, ಬೇಸಿಕಲಿ ನಾನೊಬ್ಬ ಬಿಸ್ನೆಸ್ ಮ್ಯಾನ್. ನಾನು ರೋಡ್ ಕನ್ಸ್ಟ್ರಕ್ಷನ್ ಇಲ್ಲಿದೆ. ನನಗೆ ಕೃಷಿ ಅನ್ನೋದು ತೀರಾ ಹೊಸದು. ಇದೇ ಫಸ್ಟ್ ಟೈಮ್ ನಾನು ಕೃಷಿ ಅಂತ ಬಂದಿರೋದು. ಈ ಕೊರೋನಾ ಟೈಮ್ವರೆಗೂ ಭಾಳ ಚೆನ್ನಾಗಿ ನಡೀತಾ ಇತ್ತು ನಮ್ಮ ಬಿಸ್ನೆಸ್. ಏನೋ ಕೊರೋನಾ ಬಂದಮೇಲೆ ಏನು ಶನಿ ಬಂದು ಹೆಗಲೇ ಇರ್ತಾವ ಅಂತಾರಲ್ಲ, ಆ ಥರ ಆಗೋಯ್ತು ನಮ್ಮ ಕತೆ. ಸೊ ಏನಾದರೂ ಒಂದು ಹೊಸದಾಗಿ ಏನಾದರೂ ಮಾಡಬೇಕಲ್ಲ ಜೀವನ ರೂಪಿಸ್ಕೊಳ್ಳೋಕ್ಕೆ. ಸೊ ಆಯ್ಕೆ ಮಾಡ್ಕೊಂಡಾಗ ಕೃಷಿಗೆ ಏನಾದರೂ ಮಾಡಬೇಕು ಅಂತಾಯಿತು. ಏನು ಕೃಷಿ ಮಾಡೋದು, ಸ್ವಲ್ಪ ದಾಳಿಂಬೆಗೆ ಒಳ್ಳೆ ಟ್ರೆಂಡ್ ಇದೆ ಅನ್ನಿಸ್ತು. ಸೊ ಹಂಗಾಗಿ ದಾಳಿಂಬೆ ಕೃಷಿ ಮಾಡೋಣ ಅಂತೇಳ್ಬಿಟ್ಟು ಬಂದು ನೋಡಿದ್ವಿ ಸರ್. ಲ್ಯಾಂಡ್ ಎಲ್ಲ ನೋಡಿ ಲೀಸಿಗೆ ತೊಗೊಂಡು ಇದನ್ನು ಮಾಡ್ತಾ ಇರೋದು. ನಾನು ಸ್ವಂತ ಜಾಗ ಅಲ್ಲ ಸರಿ, ಮಾಡೋದು ಮಾಡ್ತೀವಿ, ಅಚ್ಚುಕಟ್ಟಾಗಿ ನೀಟಾಗಿ ಮಾಡೋಣ ಕೆಲಸನ ಅಂತೇಳ್ಬಿಟ್ಟು ತುಂಬ ಈ ಎಲ್ಲ ಫುಲ್ಲು ಕಾಡಿದ್ದಂಗೆ ಇತ್ತು ಸರ್. ಇದು ಜಾಗ ಇಲ್ಲ, ನಾನು ಎಲ್ಲ ಕ್ಲೀನ್ ಮಾಡಿಸಿ ಉತ್ತುಬಿಟ್ಟು ನಾನು ಬೆಳೆ ಇಟ್ಬಿಟ್ಟು ಡಾಕ್ಟ್ರನ್ನ ಕರೆದಿಲ್ಲ ಸರ್. ನಾನು ನಮ್ಮ ರಿಲೇಷನ್ ಒಬ್ಬರು ರಾಜೇಂದ್ರ ಅಂತಿದ್ದಾರೆ, ಅವ್ರನ್ನ ಕೇಳಿದ್ದಕ್ಕೆ ಡಾಕ್ಟರ್ ಸುನೀಲ್ ಅವರು ರೆಫರೆನ್ಸ್ ಕೊಟ್ಟರು, ಯಾರಾದರೂ ಕನ್ಸಲ್ಟೆಂಟ್ ಬೇಕು ಅಂತ ಕೇಳಿದ್ರೆ. ಸೊ ನಾನು ಬಂದು ಇವ್ರನ್ನು ಫೋನ್ ಮಾಡಿದಾಗ ಇವ್ರು ಬಂದರು, ಇನ್ನೂ ಉತ್ತಿತ್ತು ಅಷ್ಟೇ ಸರ್. ಅವಾಗ ಅವರು ಡಾಕ್ಟ್ರು ಏನು ಮಾಡಿದ್ರು ಅಂದರೆ ಮಣ್ಣು ಪರೀಕ್ಷೆ ಮಾಡಬೇಕಲ್ಲ ಅಂತ ಮಾತಾಡಿದ್ರು. ಫಸ್ಟ್ ಮಣ್ಣು ಪರೀಕ್ಷೆ ಮಾಡಬೇಕಲ್ಲ ಅಂತಂದರೆ ಫಸ್ಟ್ ನೋಡಿದ್ರು ಕಾಲಲ್ಲಿ ಈ ಥರ ಹಿಂಗೆಲ್ಲ ಮಾಡಿದ್ರು, ಕೈಯಲ್ಲಿ ಹಿಂಗೆ ಎತ್ಕೊಂಡ್ರು, ಹಿಂಗೆಲ್ಲ ನೋಡಿ ಎಲ್ಲ ಚೆಕ್ ಮಾಡಿಬಿಟ್ಟು ಏನು ಸಾಯಿಲ್ ಎಕ್ಸಾಮಿನೇಷನ್ ಮಾಡೋ ಅವಶ್ಯಕತೆ ಕೂಡ ಏನಿಲ್ಲ, ಎಲ್ಲಿ ನಿಮ್ಗೆ ಏನೇನು ಬೇಕು ಅದೆಲ್ಲ ನಾನು ಇದರಲ್ಲಿದೆ ನಿಮ್ಮ ಸಾಯಿಲಲ್ಲಿ. ಯಾಕಂದರೆ ನಾನು ಸಾಯಿಲಲ್ಲಿ ಪಿ ಎಚ್ ಡಿ ಮಾಡಿರೋದು ಅಂತ ಹೇಳಿದ್ರು. ಅವ್ರ ಸಾಹೇಬ್ರಿಗೆ ಗೊತ್ತಿದೆಯಾ ಗೊತ್ತಿಲ್ಲ ನನಗಂತೂ ಗೊತ್ತಿಲ್ಲ, ಅವರಂತೂ ಇಷ್ಟು ಹೇಳಿದ್ರು ಫಸ್ಟ್. ಆಮೇಲೆ ಬೆಡ್ ಮಾಡಬೇಕು ಅಂತಾರೆ. ನನಗೆ ಫಸ್ಟ್ ಆಫ್ ಆಲ್ ಕೃಷಿ ಬಗ್ಗೆ ನನಗೆ ಏನೇನು ಗೊತ್ತಿಲ್ಲ. ಬೆಡ್ ಅಂದರೆ ಹೆಂಗಿರುತ್ತೆ, ಎಷ್ಟು ಉದ್ದ ಮಾಡಬೇಕು, ಎಷ್ಟು ಅಗಲ ಮಾಡಬೇಕು, ನನಗೆ ಝೀರೋ ಸರ್ ಯಾವುದು ಕೃಷಿಯಲ್ಲಿ. ಕಂಪ್ಲೀಟ್ ಎ ಟು ಝಡ್ ನಮ್ಮ ಸಾಹೇಬ್ರು ಏನು ಹೇಳಿದಾರೆ ಅದನ್ನು ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಅಷ್ಟೇ. ಬೇಸಿಕ್ಕಿಂದ ಹೌದು, ನಾವು ಅವರು ನಮ್ಮ ಸಾಹೇಬ್ರು ನಾಲ್ಕು ಸರ್ತಿ ನಮ್ಮ ತೋಟಕ್ಕೆ ವಿಸಿಟ್ ಮಾಡಿದ್ರು, ಆಮೇಲೆ ನಾವು ಫಸ್ಟ್ ಗಿಡ ನೆಟ್ಟಿದ್ದು. ಅದಕ್ಕೆ ಮುಂಚೆನೇ ನಾಲ್ಕು ಸರ್ತಿ ವಿಸಿಟ್ ಮಾಡಿದ್ದಾರೆ, ಇಲ್ಲಿ ಬೆಡ್ ಎಲ್ಲ ಹೆಂಗೆ ಮಾಡಬೇಕು, ಯಾವ ರೀತಿ ಯಾವ ಡೈರೆಕ್ಷನಲ್ಲಿ ಮಾಡಬೇಕು, ಸ್ಪೇಸಿಂಗ್ ಎಷ್ಟಿರಬೇಕು, ಇದೆಲ್ಲ ನಾನು ಕಂಪ್ಲೀಟ್ ಐಡಿಯಾ ಅವರ ಐಡಿಯಾ ಪ್ರಕಾರನೇ ಮಾಡಿದ್ದೆ. ನನ್ನ ಸ್ವಂತ ಬುದ್ಧಿ ನಾನೇನು ಉಪಯೋಗಿಸೋಕೆ ಹೋಗಲಿ ಯಾಕೆಂದ್ರೆ ನನಗೆ ಗೊತ್ತಿಲ್ಲ. ನಂತರ ನಮ್ಮದು ಇದೆಲ್ಲ ಆಯಿತು, ಇನ್ನು ಪ್ಲ್ಯಾಂಟೇಷನ್ ಎಲ್ಲ ಆಯಿತು ಸರಿ. ಅದನ್ನೆಲ್ಲ ಸಿಂಗಲ್ ಸ್ಟೆಮ್ ಮಾಡಬೇಕು. ನಾನು ಸಿಂಗಲ್ ಸ್ಟೆಮ್ ಯಾಕೆ ಮಾಡಬೇಕು, ಅವ್ರು ಏನೇನು ಗೈಡ್ಲೈನ್ಸ್ ಏನೇನು ಕೊಡ್ತಾಯಿದ್ರು ಅದ್ರ ಪ್ರಕಾರ ಮಾಡ್ತಾ ಬಂದೆ ನಾನು. ನಾನು ಯಾಕೆ ಮಾಡಬೇಕು ಅಂದರೆ ನಾನು ಯಾವತ್ತೂ ಅವ್ರನ್ನ ಪ್ರಶ್ನೆನೇ ಮಾಡೋಕೆ ಹೋಗಲಿಲ್ಲ. ಅವ್ರಿಗೆ ಇಂಥ ಇದು ಮಾಡಬೇಕು ಅಂದರೆ ಅದು ಮಾಡಿದ್ದೀನಿ ಅಷ್ಟೆ. ಅದಕ್ಕೆ ಖರ್ಚು ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತಾ ನನಗೆ ಗೊತ್ತಿಲ್ಲ. ಆಮೇಲೆ ಎಲ್ಲ ಸಿಂಗಲ್ ಸ್ಟೆಮ್ ಮಾಡಬೇಕು, ಸ್ಟೇಕಿಂಗ್ ಪೋಲ್ಸ್ ಹಾಕಬೇಕು ಅಂತಂದರು. ಆಮೇಲೆ ಎಲ್ಲ ಅದಕ್ಕೆ ಬೋರ್ಡೋ ಪೇಸ್ಟ್ ಮಾಡಬೇಕು ಅಂತ ಹೇಳಿದ್ರು. ನಾನು ಯಾಕೆ ಮಾಡ್ಬೇಕು ಸರ್, ಅದರಿಂದ ಪ್ರಯೋಜನ ಏನು ಅಂತ ನಾನು ಯಾವತ್ತೂ ಕೇಳಲಿಲ್ಲ ಅವರನ್ನು. ಅದನ್ನು ಅವತ್ತು ಮಾಡಿದ್ದಕ್ಕೆ ಇವತ್ತು ಸಾಹೇಬರು ಸುಮಾರು ಒಂದು 10 ಸರ್ತಿ ನನ್ನ ಹೆಸರು ಹೇಳಿರ್ಬೋದು ಪ್ರೋಗ್ರಾಮಲ್ಲಿ ಕೂಡ. ಅವತ್ತಿಂದು ಎಫರ್ಟು ಇವತ್ತು ರಿಸಲ್ಟ್ ಕೊಡ್ತಾ ಇದೆ ಅಂತ ಆಯಿತು. ಆಯಿತಾ, ನೆಕ್ಸ್ಟು ನನಗೆ ಏನೇನು ಗೊತ್ತಿಲ್ಲ ಸರ್. ಒಂದು ಪ್ರೋನಿಂಗ್ ಮಾಡಬೇಕಾಗಲಿ ಅಥವಾ ನೀರು ಎಷ್ಟು ಬಿಡಬೇಕು ಅಥವಾ ಪೈಪ್ ಲೈನ್ ಮಾಡಬೇಕಾದ್ರೆ ಎಷ್ಟು ಡಿಪ್ಪರ್ ಲೈನ್ ಹಾಕಬೇಕು, ಎಷ್ಟು ಎಲ್ ಪಿ ಎಚ್ ಹಾಕ್ಬೇಕು. ಎಲ್ ಪಿ ಎಚ್ ಅಂದರೆ ನಮ್ಗೆ ಸ್ವಲ್ಪ ನಗುನೇ ಬಂತು ಸ್ಟಾರ್ಟಿಂಗಲ್ಲಿ, ಏನಪ್ಪ ಇದು ಎಲ್ ಪಿ ಎಚ್ ಅಂತ ಹೇಳ್ತಾರೆ ಅಂತ ಹೇಳ್ಬೋದು. ಒಂದೊಂದು ಇಂಚ್ ಇಂಚಾಗಿ ಒಂದೊಂದು ಸ್ವಲ್ಪ ನನಗೆ ಏನೇನು ಡೌಟ್ಸ್ ಇದೆಯೋ ಅದನ್ನೆಲ್ಲ ಕೇಳಿಕೊಂಡು ಮಾಡಿಕೊಂಡು ಯಶಸ್ವಿಯಾಗಿ ಇವತ್ತು ಈ ಮಟ್ಟಿಗೆ ನಿಂತ್ಕೊಂಡಿದ್ದೀನಿ ಸರ್. ನಂದು ಇನ್ನು ಮೊದಲನೇ ಕ್ರಾಪು, ಇವತ್ತಿಗೆ 15 ತಿಂಗಳು ಕಂಪ್ಲೀಟ್ ಆಗಿದೆ. ಇದರಲ್ಲಿ ಪಪ್ಪಾಯ ಹಾಕಿದೆ, ಸ್ವಲ್ಪ ಮಿಶ್ರ ಬೆಳೆ ಇರಲಿ ಅಂತ ಹೇಳ್ಬಿಟ್ಟು ಒಂದು ಅರ್ಧಕ್ಕೆ ಪಪ್ಪಾಯ ಒಂದು ಅರ್ಧಕ್ಕೆ ಪೊಮೊಗ್ರಾನೇಟ್ ಹಾಕಿದ್ದು. ಮಳೆ ಹೆಂಗೆ ಹೊಡೀತು ಲಾಸ್ಟ್ ಇಯರ್ ಅಂತಂದರೆ ತುಂಬ ಚೆನ್ನಾಗಿತ್ತು ಪಪ್ಪಾಯ ಮಾತ್ರ. ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಸರ್ ಖಂಡಿತ, ಅಷ್ಟು ಚೆನ್ನಾಗಿತ್ತು ಪಪ್ಪಾಯ. ಒಂದು ಎಷ್ಟು ಎಫೆಕ್ಟ್ ಆಯಿತು ಅಂದರೆ ಒಂದೇ ಮಳೆಗೇನೆ, ಹೋದ ವರ್ಷ ಮೇ ತಿಂಗಳಲ್ಲಿ ಬಂದಿರೋ ಮಳೆಗೇನೆ ಎಷ್ಟು ಎಫೆಕ್ಟ್ ಆಯಿತು ಅಂದರೆ ಇನ್ಯಾವತ್ತು ಪಪ್ಪಾಯ ಸವಾಸಕ್ಕೆ ನಾನು ಹೋಗ್ಬಾರ್ದು ಅನ್ನಷ್ಟು ಆಯಿತು. ಕೆಲವೊಂದಷ್ಟು ವಿಡಿಯೋಗಳು ಇದಾವೆ ಸರ್, ನಿಮ್ಮನ್ನು ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಇಷ್ಟು ನೀರು ಬರುತ್ತಾ ಈ ತೋಟದಲ್ಲಿ ಅಂತ ಹೇಳ್ಬಿಟ್ಟು. ಸೊ ಆಲ್ಮೋಸ್ಟ್ ಅದು ಹೋಯ್ತು ಬೆಳೆನ. ಸೊ ಅದಕ್ಕೆ ಮತ್ತೆ ಇನ್ನೊಂದು ಆ ಬೆಳೆ ಇನ್ನು ಸಾಕು ಪಪ್ಪಾಯ ಅಂತ ಹೇಳ್ಬಿಟ್ಟು ಈ ವರ್ಷ ಪ್ಲ್ಯಾನ್ ಮಾಡಿ ಇದಕ್ಕೂ ಪೊಮೊಗ್ರಾನೇಟ್ ಹಾಕಿರುತ್ತೆ ಸರ್. ಆಮೇಲೆ
ನನಗೆ ಏನೇ ಒಂದು ಸಪೋರ್ಟ್ ಮಾಡಿದರೆ, ಇವತ್ತು ಏನೇ ಒಂದು ಸಕ್ಸಸ್ಫುಲ್ ಫಾರ್ಮರ್ ಅಂತ ಫಾರ್ಮರ್ ಅಂತ ಹೇಳ್ತಿದ್ರೆ ಅದಕ್ಕೆ 100% ಅದು ಕ್ರೆಡಿಟ್ ಏನಿದ್ರು ಡಾಕ್ಟರ್ ಸುನೀಲ್ ಸರ್ ಸೇರಿದ್ರು. ಏನೇ ಕ್ರೆಡಿಟ್ ಇದ್ರು ಕಂಪ್ಲೀಟ್ ಅದು ಸುನೀಲ್ ಸರ್ಗೆ ಹೋಗ್ಬೇಕು, ನಂದಂತ ಏನಿಲ್ಲ. ಅವ್ರು ಹೇಳಿರೋದನ್ನ ನಾನು ಜಸ್ಟ್ ಫಾಲೋ ಮಾಡಿರೋದು ಎಷ್ಟೋ ಅಷ್ಟೇ. ಎಲ್ ಕೆ ಜಿಯಿಂದ ಹೋಗಿದ್ದೀನಿ. ಆಮೇಲೆ ಸರ್ ಇನ್ನೊಂದು ವಿಚಾರ, ಈ ಪ್ರಾಡಕ್ಟ್ಸ್ ಏನು ನಮ್ದು ಡ್ರಿಪ್ ನ್ಯೂಟ್ರಿಷನ್ ಇರ್ಬೋದು, ಸ್ಪ್ರೇಸ್ ಇರ್ಬೋದು, ಏನೇ ಇರಲಿ ಸರ್, ಅವ್ರು ಏನಾದರೂ ಒಂದು ಹೇಳಿದಾರೆ ಅಂದರೆ ನಾನು ಯಾವತ್ತೂ ಅದನ್ನು ಓವರ್ ರೈಡ್ ನಾನು ಮಾಡ್ತಾ ಇರಲಿಲ್ಲ. ಅವ್ರು ಏನು ಪ್ರಾಡಕ್ಟ್ ಹೇಳ್ತಾರೆ ಅದನ್ನು ಮಾತ್ರನೇ ನಾನು ಬಳಸಿದ್ದೆ. ಅವ್ರು ಯಾವ ಡೇಟಾ ಹೊಡಿಬೇಕು, ಒಂದು ದಿವಸ ಮುಂಚೆ ಹೊಡಿಬೋದು, ಆದರೆ ಯಾವತ್ತೂ ಒಂದು ದಿವಸನೂ ಲೇಟ್ ಮಾಡಲಿಲ್ಲ. ಸ್ಪ್ರೇಸ್ ಇರ್ಬೋದು, ಇನ್ನೊಂದು ಡ್ರಿಪ್ ನ್ಯೂಟ್ರಿಷನ್ ಇರ್ಬೋದು, ಏನೇ ಇರ್ಬೋದು, ಅವ್ರು ಏನೇನು ಹೇಳ್ತಾ ಬಂದಿದ್ದಾರೆ ಕಂಪ್ಲೀಟಾಗಿ ನಾನು 100% ಫಾಲೋ ಮಾಡಿದ್ದೀನಿ ಸರ್. ಅದಕ್ಕೋಸ್ಕರ ನಾನು ಇವತ್ತು ಸಾಹೇಬ್ರು ನನ್ನ ಹೆಸರು ಒಂದು 10 ಸರ್ತಿ ಹೇಳಿದ್ದಾರೆ ಅನ್ಕೊಂತೀನಿ. ಇವತ್ತು ಆಯ್ತು ಬಿಡಿ, ನೀವು ಎಲ್ ಕೆ ಜಿ ಅಂದಮೇಲೆ ರ್ಯಾಂಕ್ ಸ್ಟೂಡೆಂಟ್ ಮಿಸ್ ಹೇಳಿದ್ದಕ್ಕೆಲ್ಲ ಎಸ್ ಎಸ್ ಅನ್ಲೇಬೇಕು. ಆಫ್ ಕೋರ್ಸ್ ದೊಡ್ಡ ವಿಚಾರ ಅಲ್ಲ. ಆಮೇಲೆ ಇನ್ನೊಂದು ವಿಚಾರ ಸರ್, ಈ ಮಳೆ ಬಂದಿದ್ದ ರೇಂಜ್ ಎಲ್ಲ ನೋಡಿದ್ರೆ ಹೋದ ಸರ್ತಿ ಇಲ್ಲ, ನಾನು ನಮ್ಮ ಗಿಡ ನಿಜವಾಗ್ಲೂ ಉಳಿತಾವ ಅನ್ನಷ್ಟು ಮಟ್ಟಿಗೆ ಆಗಿತ್ತು. ಯಾಕಂದ್ರೆ ಪಪ್ಪಾಯ ಅಂತೂ ಹೋಯ್ತು, ಇದು ನಿಜವಾಗ್ಲೂ ಉಳಿಯುತ್ತಾ ಅನ್ನಂಗಾಯ್ತು. ಎಲ್ಲ ರೀತಿಗೂ ಅಂತ ಮಳೆ ಬಿದ್ದಿದೆ ಹೋದ ವರ್ಷ, ಇಲ್ಲಿ ಯಾರು ಇಲ್ಲ ಅನ್ನೋರೇ ಇಲ್ಲ, ಎಲ್ಲರೂ ಎಲ್ಲ ಸ್ವಲ್ಪ ಜಾಸ್ತಿ ಇರ್ಬೋದು ಅಷ್ಟೇ. ನಾವು ಕಡಿಮೆ ಪಟ್ಟಿ ಮಳೆ ಮಾಡಾಗುತ್ತೆ ಮುಂದಕ್ಕೆ ಬರೋ ಮಳೆ ಬರೋಕಿದೆ ಆಗ್ಲೇ ಆ ಕಡೆ ಇಳ್ಕೊಂಡಿದೆ ಮಳೆ. ಅಲ್ಲೇ ಅಲ್ಲೇ ತೋಟ ನೋಡ್ಕಂತಾರೆ. ದಯವಿಟ್ಟು ನೀರಿನ ಬಾಟ್ಲ ಯಾರನ್ನ ಬಿಸಾಕಿದ್ರೆ ಅದನ್ನ ಕೈಲಿ ಇಟ್ಕೊಂಡು ಆಚೆ ಕಡೆ ಬಿಸಾಕ್ಬಿಡಿ. ಮತ್ತೆ ಮೇಲ್ಗಡೆ ಅದು ಫ್ರೀ ಆಗಿ ಬೆಳಿಬೇಕು, ಔಷಧಿ ಹೊಡೆದಿದೆಲ್ಲ ಎಲ್ಲಾ ಕಡೆ ಸ್ಪ್ರೆಡ್ ಆಗೋಕ್ಕೋಸ್ಕರ ಸ್ವಲ್ಪ ಹತ್ತಿರ ತಗೊಳ್ಳಿ ಮೈಕ್. ಎರಡು ತಿಂಗಳಾಗಿದೆ ಗಿಡ.
ಗಿಡಕ್ಕೆ ವಯಸ್ಸು ಇವಾಗ 7 ತಿಂಗಳು, ಅದೇನೋ ಬಿಡಬೇಕಾಗಿತ್ತು ಬಿಟ್ಟಿಲ್ಲ. ಎರಡು ಇನ್ ಲೈನ್ ಇದೆ, ಒಂದು ಔಟ್ ಲೈನ್ ಇದೆ. ಈ ಹುಲ್ ಬಿಟ್ಟಿದ್ದಕ್ಕೆ ಈ ಕೈಗಳು ಗಿಡಗಳು ಚೆನ್ನಾಗಿ ಕಾಣಿಸಿದ್ದಾರೆ. ಒಂದು ಅವನೇ ನವರೇಜ್ ಈ ಗಿಡದಲ್ಲಿ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ 200-250 ತನಕ ಇದೆ. ಹೌದು, ಅಂಡ್ ಮಿನಿಮಮ್ 100 ಇದೆ. ನಾವು ಬರೀ 250 grams ಇಟ್ಕೊಂಡ್ರು ನಮಗೆ 25 kg ಆಯಿತು. 100 ಕಾಯಿಗೆ 200 ಕಾಯಿಗೆ 50 kg ಆಯಿತು. ಅಷ್ಟು ನಮಗೆ ಬೇಕಾಗಿಲ್ಲ. ಹಾಂ, ಇವ್ರ ಟಾರ್ಗೆಟ್ ಏನಿದೆ 15 kg ಇದೆ. ಸೊ 15 kg ದಾಟ ಹೋಗಿದೆ. ಅದು ಹೇಗೆ ಗೌರ್ಮೆಂಟ್ ಫಾರ್ಮೇಷನಿಗೆ 112 ಬೇಕಲ್ವಾ, ಸ್ವಲ್ಪ ಜಾಸ್ತಿನೇ ಇದೆ ಗೌರ್ಮೆಂಟ್ಗಿಂತ. ಸೊ ಹಾಗಾಗಿ ಈ ವರ್ಷ 5 ಚೆನ್ನಾಗಿ ನಡೀತದೆ ಅಂತೇಳಿ ಅಂದ್ಕೊಂಡಿದ್ದೀವಿ. ವಾಟರ್ ಶೂಟ್ ಹಾಂ ನೋಡಿ, ಈ ಕೆಳಗಡೆ ಸ್ವಲ್ಪ ದೂರದಿಂದ ನೋಡಿ, ಎಲ್ಲಿ ವಾಟರ್ ಶೂಟ್ ಇಲ್ಲ ನಿಮಗೆ. ಬನ್ನಿ ಬನ್ನಿ ಈ ಕಡೆ ಬನ್ನಿ, ನಾವು ಫಾಲೋ ಮಾಡಿ. ಏನ್ ಮಾಡಿದೆ ಅಂತಂದ್ರ, ಎಲ್ಲ ಸಿಂಗಲ್ ಸ್ಟೆಮ್ ಮಾಡಿದ್ವಿ ಫಸ್ಟ್. ಸಿಂಗಲ್ ಸ್ಟೆಮ್ ಮಾಡ್ಬಿಟ್ಟು ಅದ್ರಲ್ಲಿರೋ ಸಣ್ಣ ಸಣ್ಣ ಕಣ್ಣುಗಳಿರುತ್ತಲ್ಲ, ಆ ಕಣ್ಣುಗಳನ್ನ ಹಂಗೆ ಬಿಟ್ಟಿಲ್ಲ, ಅದನ್ನೆಲ್ಲ ಕೈಯಲ್ಲಿ ಉಜ್ಜಿ ಈ ತರ ಗಾಯ ಮಾಡಿ ಅದನ್ನ ಹೋಗೋ ತರ ಮಾಡಿದ್ವಿ. ಈ ತರ ಎಲ್ಲ ಚೆನ್ನಾಗಿ ಉಜ್ಜಿದ್ವಿ ಫಸ್ಟ್. ಇದೆಲ್ಲ ಕಟ್ ಮಾಡ್ಬಿಟ್ಟು ಈ ತರ ಚೆನ್ನಾಗಿ ಕೈಯಲ್ಲಿ ಉಜ್ಜಿಬಿಟ್ಟು ಅದಕ್ಕೆ ಫೋಟೋ ಫೆಸ್ಟ್ ಮಾಡಿ. ಇಲ್ಲಿವರೆಗೂ ಕೆಳಗಡೆ ಬಾಟಮ್ ಮುರಿದ್ರೆ ನೀವು ಎರಡನೇದು ಬರೋದಕ್ಕೆ, ಎರಡನೇದು ಮೂರನೇದು ಬರೋದಕ್ಕೆ ಅಲ್ಲ ಅಲ್ಲ ಅಲ್ಲ, ನಮ್ದು ಮಾಡಿದ ಎಲ್ಲ ವಾಟರ್ ಶೂಟ್ ಬರ್ದಿರೋಕೆ ಇಲ್ಲಿಂದ ಹಿಡಿದು ಕೆಳಗಡೆ ಬೇರೆವರೆಗೂ ಪೇಸ್ಟ್ ಹೋಗಬೇಕು ಅಷ್ಟೇ ಮಾಡಿದ್ದು, ಬೇರೆ ಇನ್ನೇನು ಮಾಡಲಿಲ್ಲ. ಸೊ ಅವಾಗ ಮಾಡಿದ್ದು ಸ್ವಲ್ಪ ಲೇಬರ್ ಜಾಸ್ತಿ ಆಯಿತು ಅನ್ನಿಸ್ತು ನನಗೆ, ಆದರೆ ಇವತ್ತು ಅದ್ರ ಉಪಯೋಗ ಇವತ್ತು ಗೊತ್ತಾಗಲ್ಲ. ಸರ್ ಅದೇನು ಪರ್ಸೆಂಟೇಜ್ ಎಷ್ಟು ಗ್ರಾಮ್ ಇಷ್ಟು ಅಂತ ತಕ್ಕಬೇಕು? 1 liter 200 gram ಹಾಕೋಣ. ಸ್ವಲ್ಪ ಗಟ್ಟಿಗೆ ಬೊಳೆಯೋ ತರ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಫಾರ್ಮೇಷನ್ ಬೇಕಾ? ಈಗ ನಮ್ಮದ್ರಲ್ಲಿ ಏನಾದ್ರೆ ಮೂರು ಶೂಟ್ಸ್ ಬರ್ತೈತಾರ, ಅದರಲ್ಲಿ ವಾಟರ್ ಸುತ್ತು ಗಿಡ ಬರ್ತಾ ಇದ್ದಾಗ ನಾವು ಕಿತ್ತಾಕ್ಬಿಡ್ತೀವಿ. ಸರ್ ನಮ್ದು ಬರ್ತದೆ, ಇಲ್ಲೋ ಒಂದೊಂದು ಬರ್ತದೆ. ಏನು ತೀರಾ ಬರದೇ ಇರೋಂಗೇನಿಲ್ಲ, ನಮ್ದೇನು ಸಾಚ ಇಲ್ಲ. ಒಂದೋ ಎರಡೋ ಯಾವಾಗಲಾದ್ರೂ ಒಂದು 2 ತಿಂಗಳು ಒಂದು ಸರ್ತಿ ನಾವು ಒಂದು 2-3 ಜನ ಬಿಟ್ಟರೆ ಸಾಕು ತೋಟ ಎಲ್ಲ ಒಳಗಡೆಯಿಂದ. ಅದ್ ಮಳೆ ಬಂದ್ಮೇಲೆ ಹೋದ್ರು ಬಿಡು ಇರಲ್ಲ, ಅದಕ್ಕೆ ಅದು ಜಾಸ್ತಿ ಟೈಮ್ ತಗೊಳ್ಳುತ್ತೆ ಪೇಸ್ಟ್ ಮಾಡೋದು ಮತ್ತೆ ಡ್ರಾಪ್ ಆಗುತ್ತೆ. ಗೊಬ್ಬರ ಹೆಂಗ್ ಹಾಕಿದ್ರಿ? ನೀರ್ ಎಷ್ಟು ಅವರ್ ಕೊಡ್ತೀರ ಡೈಲಿ? ಗಂಟೆಗಳು ಗಂಟೆ ನೋಡ್ಕೊಂಡ್ ಆಗಲ್ಲ, ಚಂದ ಐತ ನೋಡ್ಕೊಂಡು ನೋಡ್ಕೊಂಡು ಸಮಸ್ಯೆ ಅಂತ ಹೇಳ್ಬಿಟ್ಟು ಸಿಂಗಲ್ ಫೋಲ್ಗೆ ಹೋಗೋಣ ಅಂತ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು. ಒಂದ್ಸರ್ತಿ ಹೋಗಿ ನೋಡ್ಕೊ ಬನ್ನಿ ಅಂತ ಹೇಳ್ಬಿಟ್ಟು ಫೋಲ್ಗೆ ನಾಗದಾಸ್ನಲ್ಲಿ ನಮ್ಮ ಚಂದ್ರೂರ ತೋಟಕ್ಕೆ ಹೋಗಿ ನೋಡಿಕೊಂಡು ಬಂದ್ವಿ. ಸೊ ಅದೇ ಥರ ಪ್ಲ್ಯಾನ್ ಮಾಡಿ ಈ ಸಿಂಗಲ್ ಫೋಲ್ ಸ್ಟೇಕಿಂಗಲ್ಲೇ ಮಾಡಿದ್ದು. ಒಂದು ಸಿಂಗಲ್ ಕಂಬಿ ಸಾಕು ಅಂತ ಹೇಳಿದ್ರು. ನೋಡೋಣ, ಒಂದು 2-3 ಬೆಳಗ್ಗೆ ಬಂದ್ರೂ ಒಳ್ಳೆ ವಿಚಾರ ಆಗುತ್ತೆ. ಚೆನ್ನಾಗಿತ್ತಲ್ಲ ಬ್ಯಾಂಬೂ ಅವೈಲೇಬಿಲಿಟಿ ನನಗೆ ಗೊತ್ತಾಗಲಿಲ್ಲ ಸರ್. ಇಲ್ಲ ಈಗ ಇದು ಕೆಲಸ ಮಾಡುತ್ತೆ, ನೆಕ್ಸ್ಟ್ 3-4 ಇಯರ್ಸ್ ಬ್ಯಾಂಬೂ ಹೋಗ್ಬಿಡುತ್ತೆ ಸರ್. ಹೋಗಲ್ಲ ಸರ್, ಅದು ಚೀಲ ಹಾಕಿದ್ರೆ ನಮ್ಮ ಚೀಲ.
ಗಿಡ ಗಟ್ಟಿಯಾಗುತ್ತೆ ಹೋಗೋದು 3 ಇಯರ್ಸ್ ಗ್ಯಾರಂಟಿ. ಬ್ಯಾಂಬೂನು ಹಾಕಿದ್ದಾರೆ ಕೆಲವರು ಹಾಕಿದ್ದಾರೆ. ರಾಣಿ ಬೆನ್ನೂರ್ಗೆ ಹೋದ್ರೆ ಸರ್ ಎಲ್ಲರೂ ಸ್ಪ್ರೇಸ್ ಹೆಂಗ್ ಮಾಡ್ತೀರ ನೀವು, ಯಾವ ಟೈಮಿಂಗ್ ಅಲ್ಲಿ ಮಾಡ್ತೀರಾ? ಮಾರ್ನಿಂಗ್ ಮಾರ್ನಿಂಗ್ 5:30 ಆರು ಗಂಟೆ 5 ಗಂಟೆ ಮೇಲೆ 4 ಗಂಟೆ ಮೇಲೆ 8 ಗಂಟೆವರೆಗೂ ಮಾಡ್ತೀವಿ. ರಾತ್ರಿ 2:30 ಗಂಟೆ ಸರ್ ನಾವು ಸ್ಟಾರ್ಟ್ ಮಾಡೋದು 8 ಗಂಟೆಗೆ ರಾತ್ರಿ. ಎಷ್ಟೊತ್ತವರೆಗೂ ಮಳೆಗಾಲದಲ್ಲಿ ಮಾತ್ರ ಬೆಳಗ್ಗೆ ಟೈಮ್ ಮಳೆ ಬಿದ್ದಾಗ ಮಾತ್ರ, ಅದರ್ವೈಸ್ ಈ ನಾವು ನೈಟ್ ಇವನ್ ಇತ್ರೆಯಲ್ಲಿ ಹೊಡೆದಿದ್ದು ನೈಟೇ ಸರ್. ಇದಕ್ಕೆ ಬ್ಲೋರ್ ಇಂದ ಹೊಡೆದಿದ್ದು ಕೈಯಲ್ಲಿ ಹೊಡೆದಿಲ್ಲ. ಡಾಕ್ಟರ್ ನೈಟೇ ಹೊಡೀರಿ ಅಂತ ಮಾರ್ನಿಂಗ್ ಹೊಡೀರಿ, ಆಗಿಲ್ಲ ಅಂದ್ರೆ ಈವ್ನಿಂಗ್ ಹೊಡೀರಿ ಅಂತ ಹೇಳ್ತಾರೆ. ಗಿಡಕ್ಕೆ ನೀರ್ ಕೊಡೋದು ನೈಟ್, ಔಷಧಿ ಸಿಂಪಡಣೆ ಮಾಡೋದು ನೈಟ್. ಹೇಳಿ ಭೂಮರ ಸರ್ ನಿಮ್ದು ಈ ಕಾಂಕ್ರೀಟ್ ತರ ಏನೋ ಕಾಣಿಸ್ತಾ ಇದೆ ಬುಡದಲ್ಲಿ ಏನಾಗಿರ್ತೀನಿ ಏನಾಗಿದೆ ನಾನು ಕಾಂಬೋಡಿಯ ಹೋಗಿದ್ದೆ ಕಾಂಪೌಂಡ್ ಅಲ್ಲಿ ಸರ್ ಇಲ್ಲಿ ಕೇಳಿ ಸರ್ ಕಾಂಬೋಡಿಯ ಹೋಗಿದ್ದೆ ಕಾಂಪೌಂಡ್ ಅಂತೇಳಿ ಒಂದು ಏರಿಯಾ ಇದೆ ಹೊಸದ್ ಹಿಂಗೆ ಕ್ಷೇತ್ರೋತ್ಸವ ಅಲ್ಲಿ ಹೋಗಿ ರೈತರು ಏನು ಮಾಡಿದ್ರು ಅಲ್ಲಿ ಮೆಣಸು ಬಳ್ಳಿಗೆ ಕಾಂಕ್ರೀಟ್ ಹಾಕಿದ್ರು. ಇವ್ರು ಅವ್ರು ಕೇಳಿದ್ರಲ್ಲ ಪ್ರಶ್ನೆ, ಆ ಪ್ರಶ್ನೆಗೆ ಇದು ಮೆಣಸು ಬಳ್ಳಿಗೆ ಹಾಂ ಮೇನ್ ಸ್ಟೆಮ್ ಹತ್ರ ಯಾವಾಗಲೂ ಕಾಂಕ್ರೀಟ್ ಇರಬೇಕಂತಾರೆ. ಇದು ಮೇನ್ ತಂದೆ ಇದ್ದಂಗೆ ಅದು ಪ್ರೊಟೆಕ್ಷನ್ ಆಗಬೇಕಂತ ನಾ ಸೈನಿಕರು ಪ್ರೊಟೆಕ್ಷನ್ ಕೊಟ್ಟಂಗೆ ಶೇಕ್ ಆಗ್ಬೋದು. ಹಾಂ ಇಲ್ಲಿ ಕೂಡ ಮೋಸ್ಟ್ಲಿ ಅದೇ ಥರ ಮಾಡೋಕ್ಕೆ ಇವರಿಗೆ ಮುಂದಿನ ಪ್ಲಾನಿಂಗ್ ಇದೆ. ನಮಗೆ ಆ್ಯಕ್ಚುಲಿ ಆ ಮೇನ್ ಸ್ಟೆಮ್ ನೀವು ಕಾಪಾಡಿದರೆ ಡೆಫಿನೆಟ್ಲಿ ಇದ್ರೆ 10-15 ವರ್ಷ ಲೈಫ್ ಬರುತ್ತೆ. ನಾವೆಲ್ಲ ಫಸ್ಟ್ ಡ್ಯಾಮೇಜ್ ಮಾಡೋದು ಮೇನ್ ಸ್ಟೆಮ್ಮೆ. ನೀವು ನೋಡಿ ಎಲ್ಲ ಕಡೆ ಅವ್ರು ಸಾಕ್ಷಾತ್ ಮಾಡಿದ್ದಾರೆ ಕಾಂಬೋಡಿಯಾದ ಅವ್ರ ಮೆಣಸಿಗೆ ಕೆಳಗಡೆ ಎಲ್ಲ ಕಾಂಕ್ರೀಟ್ ಮಾಡಿದ್ದಾರೆ ಒಂದು ಅರ್ಧ ಮುಖ ಅಡಿ 1.5 ಅಡಿ 2 ಅಡಿ ದೂರ ಎಲ್ಲ ಡೈಲಿ ಕಟ್ ಮಾಡ್ತಾರೆ. ಅದೇ ಸಣ್ಣ ಬೇರುಗಳು ಕಟ್ ಆಗ್ತಾ ಇರೋದು ಹೊಸ ಉತ್ಪತ್ತಿ ಆಗಿದೆ. ಬಟ್ ಮೇನ್ ಸ್ಟೆಮ್ ಹಾಗೆ ನಾವು ದಾಳಿಂಬೆ ಒಂದು 2 ಗಿಡಕ್ಕೆ ಮಾಡಿ ನೋಡೋಣ ಸರ್. ಮಾಡಿ 100% ಪೂರ್ತಿ ಕಾಂಕ್ರೀಟ್ ಹಾಕೋಬೇಡಿ, ಲೈಟಾಗಿ ಸಣ್ಣ ಹಾಕೋಣ ಅಂದ್ರೆ ಒಂದು ಮೀಡಿಯಂ ಲೆವೆಲಿಗೆ. ಈಗಾಗಲೇ ಇವ್ರು ರಾಮಚಂದ್ರ ರೆಡ್ಡಿ ಅವ್ರು ಕೇಳಿದ್ರಲ್ಲ ಅದು ಒಂದು ಕರೆಕ್ಟೇ ಇದೆ ನೋಡಿ, ಎಷ್ಟು ಪಕ್ಕ ಇದೆ ನೋಡಿ. ಈ ಥರ ಮಾಡಿದರೆ ನಿಮಗೆ ಇಲ್ಲಿ ಒಂದು ವಾಟರ್ ಶೂಟ್ ಬರೋಲ್ಲ, ಎರಡನೇ ದಿನಕ್ಕೆ ಆದರೆ ಅಲ್ಲಿ ನೀವು ಗಾಯ ಕೊಡಲ್ಲ. ಬರ್ರಿ ಸರ್ ಕರೆಕ್ಟಾಗಿ 16 ಆಗಿಲ್ಲ.